ಶಾಸಕ ಸ್ಥಾನ ಅನರ್ಹತೆ ಆದರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಖಚಿತ ಎಂದು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಕಲಬುರಗಿಯಲ್ಲಿ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ನನಗೆ ಟಿಕೆಟ್ ನೀಡಿಕೆ ಬಗ್ಗೆ ಕೆಲ ಶಕ್ತಿಗಳು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಲು ಮುಂದಾಗಿದ್ದರು. ಇದೀಗ ನನ್ನ ಗೆಲ್ಲಿಸಲು ನನ್ನ ಗುರುಗಳು ಮಾಲಕ್ ರೆಡ್ಡಿ ಬಂದಿದ್ದಾರೆ. ಮಾಲಕ್ ರೆಡ್ಡಿ ಬಿಜೆಪಿಗೆ ಸೇರ್ಪಡೆಯಿಂದ ನನಗೆ ಆನೆ ಬಲ ಬಂದಂತಾಗಿದೆ. ನನ್ನ ಸ್ಪರ್ಧೆ ಬಗ್ಗೆ ಜನರು ತಲೆ ಕಲಿಸಿಕೊಳ್ಳಬಾರದು. ಆಡಳಿತ ಯಂತ್ರ ದುರುಪಯೋಗಕ್ಕೆ ಬಿಡಲ್ಲ. ಅಧಿಕಾರಿಗಳು ನಿಷ್ಪಕ್ಷವಾಗಿ ಚುನಾವಣೆ ನಡೆಸುತ್ತಾರೆ. ಸ್ಪೀಕರ್ ಒಳ್ಳೆಯವರಿದ್ದಾರೆ, ಆದಷ್ಟು ಬೇಗ ರಾಜೀನಾಮೆ ಇತ್ಯರ್ಥ ಮಾಡುತ್ತಾರೆ. ಸಿದ್ದರಾಮಯ್ಯ ಕುತಂತ್ರ ರಾಜಕಾರಣಿಯಲ್ಲ. ಸಾಮಾಜಿಕ ನ್ಯಾಯ ಕೊಡಿಸುವ ವ್ಯಕ್ತಿ ಯಾರೇ ತಪ್ಪು ಮಾಡಿದ್ರು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಾರೆ. ಅವರು ಕುತಂತ್ರಿಯಾಗಿದ್ದರೆ ನನಗೆ 7 ಪೂಳುಗಳ ನೋಟಿಸ್ ನೀಡ್ತಿರಲಿಲ್ಲ ಎಂದು ಹೇಳಿದ್ದಾರೆ. 15-14 ವರ್ಷದ ಹುಡುಗನ ಹಿಡಿದು 80 ವರ್ಷದ ವಯಸ್ಸಿನವ್ರಿಗೆ ಎಲ್ಲರೂ ಪ್ರತಿಯೊಬ್ಬರು ಭಾಳ ಸಂತೋಷದಿಂದ ನೀವು ಭಾಳ ಒಳ್ಳೆ ಕೆಲಸ ಮಾಡಿರಿ, ಒಳ್ಳೆ ನಿರ್ಣಯ ತಗೊಂಡಿರಿ, ನಿಮ್ಮ ಜೊತೆ ಇರ್ತೀವಿ ಅಂಥೇಳಿ ದೊಡ್ಡ ಆಶ್ವಾಸನೆ ಕೊಟ್ಟು ಭಾಳ ಹುಮ್ಮಸ್ಸಿನಿಂದ ನನಗೆ ಬರಮಾಡಿಕೊಂಡಿದ್ದಾರೆ. ಆಮೇಲೆ ಈಗ ಒಂದು ನಾವು ಬಂದ ಮೇಲೆ ಇಲ್ಲಿ ಕೆಲವು ಕಾಂಟ್ರವರ್ಸಿ ಜನರೇಟ್ ಮಾಡಲಿಕ್ಕೆ ಚಾಲು ಮಾಡಿದ್ರು. ಏನಪ್ಪ ಅಂತಂದ್ರೆ ಜಾಧವ್ ಅವರಿಗೆ ಟಿಕೆಟ್ ಕೊಡ್ತಾರೆ ಇಲ್ಲೋ ಅದು ಇದು ನೋಡ್ರಿ, ಒಂದು ಹೊಸ ವಾತಾವರಣ ನಿರ್ಮಾಣ ಆಗಿದೆ ಇಡೀ ಗುಲ್ಬರ್ಗ ಜಿಲ್ಲೆದಾಗ. ಒಂದು ಎಲ್ಲರಿಗೂ ಹೊಸ ಹುಮ್ಮಸ್ ಹಬ್ಬದ ವಾತಾವರಣ ನಿರ್ಮಾಣ ಆಗ್ಯದ. ಪ್ರತಿಯೊಬ್ಬರು ನಮ್ಮ ಮನೆಗೆ ಬಂದು ಧೈರ್ಯ ಕೊಡ್ಲಿಕ್ಕೆ ಹತ್ತಾರೆ. ಇಂಥ ಒಂದು ವಾತಾವರಣ ನೋಡಿ ಕೆಲವು ಶಕ್ತಿಗಳು ಜನರಿಗೆ ನಮ್ಮ ಜನರು ಮುಗ್ದ್ರು. ಭಾಳ ದೂರ ತಾಂಡದಾಗಿರೋರು, ಹಳ್ಳಿ ಊರಾಗಿರೋರು, ಹರಿಜನವಾಡದಾಗಿರೋರು, ಬೇರೆ ಬೇರೆ ಊರು ಭಾಳ ಮುಂಡಲ್ಲಿ ಇರೋರು ಅವರಿಗೆ ಒಂದು ಆತಂಕ ನಿರ್ಮಾಣ ಮಾಡೋ ಪ್ರಯತ್ನ ಮಾಡ್ಯಾರ. ಏನು ಆತಂಕಪ್ಪ ಅಂತಂದ್ರೆ ನಿಮ್ಮ MLA ಸಿಗ್ತದಿಲ್ಲೋ ಟಿಕೆಟು, ಬೇರೆ ಯಾರ್ಯಾರು ರತ್ನಪ್ರಭಾ ಚೀಫ್ ಸೆಕ್ರೆಟರಿ ರತ್ನಪ್ರಭಾ ಅವರಿಗೆ ಕೊಡ್ತಾರೆ. ಭಾಳ ಗೊಂದಲ ನಿರ್ಮಾಣ ಮಾಡಿ ಭಾಳ ಮಂದಿ ಫೋನ್ನಾಗ ಹತ್ತಾರ. ನನಗೆ ಬಾಂಬೆದಿಂದ ಫೋನ್ ಮಾಡ್ಯಾರ ಎಲ್ಲ ಕಡೆ. ಈಗೂ ಬೆಳಿಗ್ಗೆನೂ ಕೆಲವರು, ಇನ್ನೂ ಅವ್ರಿಗೆ ಗೊತ್ತಿಲ್ಲ, ನ್ಯೂಸ್ ಪೇಪರ್ ಓದೋದು ಗೊತ್ತಿಲ್ಲ, TV ನೋಡೋದು ಗೊತ್ತಿಲ್ಲ, ಇವತ್ತು ಮುಂಜಾನೆ ಫೋನ್ ಮಾಡ್ಯಾರ ಸರ್ ನಿಮ್ಮ ಫೈನಲ್ ಆಯ್ತು ಅಂತ ಕೇಳ್ತಾರೆ. ಈಗ ಒಂದು ಇಂಥ ಒಂದು ವಾತಾವರಣ ಉದ್ದೇಶಪೂರ್ವಕವಾಗಿ ಇದನ್ನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಯಾರ. ಅದಕ್ಕೆ ನಾವು ಜನರಿಗೆ ಆಶ್ವಾಸನೂ ಕೊಟ್ಟಿವಿ. ನನಗೆ ಅವನ್ನ 100% ಕಾನೂನು ಅನ್ಸಿತ್ತು. ಯಾಕೆಂತಂದ್ರೆ ಒಮ್ಮೆ ನಮ್ಮ ಈ BJP ಮಾತು ಕೊಟ್ಟರೆ ಮಾತಿನ ಪ್ರಕಾರ ನಡೆಯುವ ನಾಯಕರಿದ್ದಾರೆ. ಯಡಿಯೂರಪ್ಪ ಅವರು ಆಗಲಿ, ಅಮಿತ್ ಶಾ ಅವರಾಗಲಿ, ಯಾರೇ ಆಗಲಿ, ಮಾತಿನ ಪ್ರಕಾರ ಮಾತಿನ ನಡೆಯೋರಲ್ಲ. ಅದು ಇವತ್ತು ಪ್ರೂಫ್ ಆಯಿತು, ಇವತ್ತು ತೆರೆಯೋದಾಯಿತು. ಅದಕ್ಕೆ ಎಲ್ಲರಿಗೆ ಮತ್ತೆ ಮುಂದೂ ನಿಮ್ಗೆ ಡಿಸ್ಟರ್ಬ್ ಮಾಡ್ಬೋದು. ನಮ್ಮ ಜನರಿಗೆ ನಾನು ಇವಾಗ ಕಾಷನ್ ಮಾಡ್ತೇನೆ, ಇನ್ನ ನಾಮಿನೇಷನ್ ಫೈಲ್ ಆಗಿ ನಾನು ಫೈನಲ್ ಆಗತ್ತೆ, ಇನ್ನ ಏನಾರು ಹೇಳ್ತಿರ್ತಾರೆ ನಿಮ್ಮ್ಯಾಗ ಇದು ಆಗ್ಯದ ಅದು ಆಗ್ಯದ, ನಿಮ್ದು ರಾಜೀನಾಮೆ ಎಕ್ಸೆಪ್ಟ್ ಮಾಡಿಲ್ಲ. ರಾಜೀನಾಮೆ ನಂಬಲ್ಲಿ ಪುಸ್ತಕ ಇಲ್ಲೇ, 2 ಕಾನೂನು ಪುಸ್ತಕ ತಂದೇನೆ ನಾನು ನಿನ್ನ ಬೆಂಗಳೂರದಿಂದ, ಎಲ್ಲ ಕಾನೂನು ಪುಸ್ತಕ ತೋರಿಸ್ತೀನಿ. ಈ ಕಾನೂನ್ದಾಗ ಏನಪ್ಪ ಅಂತಂದ್ರೆ ನಮಗೆ ಡಿಸ್ಕ್ವಾಲಿಫಿಕೇಷನ್ ಆಗಲಿ ಏನೇ ಆಗಲಿ ಎಲೆಕ್ಷನ್ ನಿಂದ್ರಿಗೆ ಯಾವುದು ಅಡ್ಡಿ ಇಲ್ಲ. ಒಬ್ಬ MLA ಯಾವುದೇ ಪಾರ್ಟಿ MLA. ಹೋಳಿ ಹಬ್ಬದ ವಿಶೇಷ ಸಂಭ್ರಮಾಚರಣೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟ್ನ ತಾಲೂಕಿನ ಗದ್ದನಕೇರಿ ತಾಂಡ ಗ್ರಾಮದಲ್ಲಿ ಬಂಜಾರ ಜನಾಂಗದವರಿಂದ ವಿಶೇಷ ಸಂಭ್ರಮಾಚರಣೆ. ಪ್ರತಿ ಮನೆಯಲ್ಲಿ ಯಾವುದೇ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದರೆ ಅಲ್ಲಿಂದ ಈ ಹೋಳಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದಾರೆ. ಬಂಜಾರ ಜನಾಂಗದವರಿಂದ ಸತತ 300 ವರ್ಷಗಳ ಕಾಲದಿಂದಲೂ ಈ ಪದ್ಧತಿ ಸಾಗುತ್ತಾ ಬಂದಿದೆ. ಈಗ ಜನಿಸಿದ ಮಗುವಿನ ಮನೆಯ ಮುಂದೆ ಕೋಲು ಹಿಡಿದು ಬಾರಿಸುತ್ತಾರೆ, ಅದಕ್ಕೆ ದೊಂಡು ಎಂದು ಕರೆಯುತ್ತಾರೆ, ಮತ್ತು ಕತ್ತಿ ವರಸೆ ಇನ್ನು ನಾನಾ ರೀತಿಯ ಮನೋರಂಜನಾ ನೃತ್ಯ ಪ್ರದರ್ಶನ ಮಾಡುತ್ತಾರೆ. ಬಂಜಾರ ಜನಾಂಗದವರಿಂದ ಜನ್ಮ ತಾಳಿದ ಮಗು ಮತ್ತು ಮಗುವಿನ ತಂದೆ ತಾಯಿ ಸೇರಿ ಮಗುವನ್ನು ಸಂಜೆ ವೇಳೆಗೆ ಸರಿಯಾಗಿ ಕಾಮನು ಸುಡುವ ವೇಳೆ ಮಗುವಿನ ತಲೆಯ ಮೇಲೆ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಕೈಯಲ್ಲಿ ಜೋಳದ ಕಾಳುಗಳನ್ನು ಕಾಮನ ಸುಡುವ ಬೆಂಕಿಯಲ್ಲಿ ಎಸೆಯುತ್ತಾರೆ. ಕಾಳು ಎಸೆಯುವ ಸಮಯದಲ್ಲಿ ಮಗುವಿನ ಮುಂದಿನ ಭವಿಷ್ಯದ ಬಗ್ಗೆ ಚೆನ್ನಾಗಿ ಬಾಳೆ ಬದುಕಲಿ, ಸರಿಯಾದ ಶಿಕ್ಷಣವನ್ನು ಪಡೆಯಲಿ, ತನ್ನ ಜೀವನ ತಾನೇ ರೂಪಿಸಿಕೊಳ್ಳಲಿ ಎಂದು ಕಾಳು ಎಸೆಯುತ್ತಾ ಮತ್ತು ಸರಿಯಾಗಿ ಮಳೆ ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಜನ್ಮ ತಾಳಿದ ಮಗುವನ್ನು ಹೊತ್ತುಕೊಂಡು ಕುಣಿಯುತ್ತಾ ಹಾಡುತ್ತಾ 5 ಸುತ್ತನ್ನು ಹಾಕುತ್ತಾರೆ. ಅಷ್ಟೇ ಅಲ್ಲದೆ ಮಹಿಳೆಯರು ಪುರುಷರು ಸಂತೋಷದಿಂದ ಈ ಸಂದರ್ಭದಲ್ಲಿ ಇರುತ್ತಾರೆ. ಈ ಹಬ್ಬವನ್ನು ಮದುವೆಯಾಗಿ ಹೋದ ಹೆಣ್ಣು ಗಂಡು ಮಕ್ಕಳು ಬೇರೆ ಬೇರೆ ಕಡೆ ಇದ್ದರೂ ಸಹ ಬಂದು ಈ ಹಬ್ಬಕ್ಕೆ ಬಂದು ಸೇರಿ ಆಚರಿಸುತ್ತಾರೆ. ಈ ರೀತಿಯಾಗಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಪಾರಂಪರಿಕವಾಗಿ ಬಹುಕಾಲದಿಂದಲೂ ಬಂದಿದ್ದು ಕಂಡುಬರುತ್ತದೆ. ಗದ್ದನಕೇರಿ ತಾಂಡದ ಎಲ್ಲಾ ಗುರು ಹಿರಿಯರು ಕಾರ್ಯಕ್ರಮವನ್ನು ನಡೆಸುತ್ತಾರೆ. ಮತ್ತೆ ಇದರಲ್ಲಿ ದುರ್ಗಾ ಶಾಲೆಯ
ಅಧ್ಯಕ್ಷರಾದ ಶ್ರೀ ರತ್ನಪ್ಪ ರಾಠೋಡ್, ಜಿಲ್ಲಾ ಪಂಚಾಯಿತಿ ಮಾಜಿ ಹಂಗಾಮಿ ಸದಸ್ಯರಾಗಿ ಹಾಗೂ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತಹ ಶ್ರೀ ಹೊಳಪ್ಪ ರಾಠೋಡ್, ಹಿರಿಯ ದರ್ಗಾ ಶಾಲೆಯ ಶಿಕ್ಷಕರಾದ ಶ್ರೀ ಖಂಡು ರಮೇಶ್ ರಾಠೋಡ್, ಗ್ರಾಮದ ಇನ್ನಿತರ ಸದಸ್ಯರು ಜನರು ಕೂಡಿ ಭಾಗವಹಿಸಿದರು. ಬೀದರ್ ನಗರದಲ್ಲಿ ನಿನ್ನೆ ಶಾಂತಿಯುತವಾಗಿ ಹೋಳಿಯನ್ನು ಆಚರಿಸಲಾಯಿತು. ನಗರದಲ್ಲಿ ಯಾವುದೇ ಅಹಿತಕರ ಘಟನೆಯನ್ನು ನಡೆಯದಂತೆ ಶಾಂತಿಯುತವಾಗಿ ಹೋಳಿ ಹಬ್ಬವನ್ನು ಆಚರಿಸಲಾಯಿತು. ಬೆಳಗ್ಗೆಯಿಂದ ಹೋಳಿ ಹಬ್ಬದ ಪ್ರಯುಕ್ತ ನಗರದ ವಿವಿಧ ಬಡಾವಣೆಗಳಲ್ಲಿ ಯುವಕರು ಮಕ್ಕಳು ಎನ್ನದೇ ಎಲ್ಲರೂ ಬಣ್ಣದ ಓಕುಳಿಯನ್ನು ಆಡಿದರು. ಅಲ್ಲದೆ ಕೆಲವರು ಕಾಮದಹನದ ನಂತರ ಒಬ್ಬರನ್ನು ಶವದಂತೆ ಕೂಡಿಸಿ ಅಣುಕು ಸಂತಾಪ ಹಾಗೂ ರೋದನೆಯನ್ನು ವ್ಯಕ್ತಪಡಿಸಿದರು. ರತ್ನಮ್ಮ ಎಂಬ ಮಹಿಳೆ ಸುಮಾರು 15 ವರ್ಷದಿಂದ ಶವದಂತೆ ನಟಿಸುತ್ತಿದ್ದು ವಿಶೇಷವಾಗಿತ್ತು. ವಿಜಯಪುರದಲ್ಲಿ ಭೀಕರ ಅಪಘಾತ, ಸ್ಥಳದಲ್ಲೇ 9 ಮಂದಿ ಸಾವು. ಟ್ಯಾಂಕರ್ ಹಾಗೂ ಕ್ರೂಷರ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಸ್ಥಳದಲ್ಲೇ 9 ಜನರು ಸಾವನ್ನಪ್ಪಿರುವ ಘಟನೆ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿ ಗ್ರಾಮದ ಬಳಿ ನಡೆದಿದೆ. ಮೃತರನ್ನು ಸಾಗರ್ 25 ವರ್ಷ, ಚಾಂದ್ ಪಾಷಾ 24 ವರ್ಷ, ಅಜೀಂ 26 ವರ್ಷ, ಅಮರೇಶ್ 28 ವರ್ಷ, ಶಕೀರ್ ಕೆಕೆ 25 ವರ್ಷ, ಗುರು 32 ವರ್ಷ, ಶ್ರೀನಿವಾಸ್ 30 ವರ್ಷ, ಯೂಸುಫ್ 27 ವರ್ಷ ಹಾಗೂ ಮಂಗಸೂಫ್ 27 ವರ್ಷ ಎಂದು ಗುರುತಿಸಲಾಗಿದೆ. ಮೃತರೆಲ್ಲರೂ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣದವರು ಎಂದು ತಿಳಿದು ಬಂದಿದೆ. ಗೋವಾ ಟೂರ್ ಮುಗಿಸಿಕೊಂಡು ವಾಪಸ್ ಊರಿಗೆ ಬರುವಾಗ ಈ ಅವಘಡ ಸಂಭವಿಸಿದೆ. ಘಟನೆಯಲ್ಲಿ 5 ಜನರಿಗೆ ಗಂಭೀರವಾಗಿ ಗಾಯಗಳಾಗಿವೆ. ನಾನು ಸ್ಪರ್ಧೆ ಮಾಡುವ ಸಂದರ್ಭ ಇಲ್ಲ. ಮಾಜಿ ಪ್ರಧಾನಿ HD ದೇವೇಗೌಡರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಮೈತ್ರಿ ಸೂತ್ರದಂತೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ JDSಗೆ ಹಂಚಿಕೆಯಾಗಿದೆ. ಆದರೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಗೊಂದಲ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಕಾಂಗ್ರೆಸ್ಗೆ ಬಿಟ್ಟುಕೊಡಲು JDS ವರಿಷ್ಠರು ಮುಂದಾಗಿದ್ದಾರೆ. ಹೀಗಾಗಿ ಕೈಪಾಳೆಯದ ಕೃಷ್ಣ ಬೈರೇಗೌಡ ಇಲ್ಲದೆ BN ಶಂಕರ್ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡುವ ಕುರಿತು ಇಂದು HD ದೇವೇಗೌಡ ಹಾಗೂ ಸಚಿವ ಕೃಷ್ಣ ಬೈರೇಗೌಡ ಚರ್ಚೆ ನಡೆಸಲಿದ್ದಾರೆ. ಬಳಿಕ ಮಾತನಾಡಿದ ದೇವೇಗೌಡ, ನನಗೆ ತುಮಕೂರಿನಲ್ಲಿ ಸ್ಪರ್ಧಿಸುವಂತೆ ಒತ್ತಡ ಇದೆ, ಜೊತೆಗೆ ಬೆಂಗಳೂರು ಉತ್ತರದಲ್ಲೂ ಸ್ಪರ್ಧೆ ಮಾಡುವಂತೆ ಒತ್ತಡ ಇದೆ. ಕಾಂಗ್ರೆಸ್ ನಾಯಕರೊಂದಿಗೆ ಮಾತನಾಡಿ ಅಂತಿಮ ನಿರ್ಧಾರ ಮಾಡ್ತೇನೆ ಅಂತ ಹೇಳಿದರು. ಇದೇ ವೇಳೆ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ಎಲ್ಲರ ಅಭಿಪ್ರಾಯವೂ ಒಂದೇ, ದೇವೇಗೌಡರು ಬೆಂಗಳೂರು ಉತ್ತರ ಅಭ್ಯರ್ಥಿ ಆಗಬೇಕು ಎಂಬುದು. ದೇವೇಗೌಡರಿಗೆ ಕೇಳಿದರೆ ಯೋಚನೆ ಮಾಡಿ ಹೇಳ್ತೇನೆ ಅಂತ ನಿನ್ನೆ ಹೇಳಿದ್ದರು. ಈ ಹಿನ್ನೆಲೆಯಲ್ಲಿ ಅವರಿಗೆ ಬಂದು ಮಾತನಾಡಿ ಹೋಗಿದ್ದಾರೆ. ಆದರೆ ತುಮಕೂರಿನಲ್ಲೂ ಒತ್ತಡ ಇದೆ ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ದೇವೇಗೌಡರ ಜೊತೆ ಮಾತನಾಡುತ್ತೇನೆ ಅಂತ ಹೇಳಿದರು. ಮನವಿ ಮಾಡಿಕೊಂಡಿದ್ದೆ ಎರಡೂ ಪಕ್ಷದ 7 ಜನ ಶಾಸಕರು ಸೇರಿ, ಅದಾದ ನಂತರ ನಾವು ಮತ್ತು ಮಾನ್ಯ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ಒಂದು ಸಭೆಯನ್ನು ಮಾಡಿ ತೀರ್ಮಾನ ಮಾಡೋಣ ಅಂತ ನಾವು ಇಲ್ಲಿ ಇತ್ಯರ್ಥಪಡಿಸಿದ್ವಿ. ಆದರೆ ಅದಾದ ಕೆಲವು ದಿನಗಳ ನಂತರ ಬೇರೆ ರೀತಿಯ ಅರ್ಥದ ಮಾತುಗಳು ಮಾಧ್ಯಮದಲ್ಲಿ ಬಂದಿದ್ದರಿಂದ ನಿನ್ನೆ ನಾವು ಕಾಂಗ್ರೆಸ್ನ 5 ಶಾಸಕರು ನಿನ್ನೆ ಮತ್ತೆ ಸಭೆಯನ್ನು ಮಾಡಿ, ಸೊ ನಮ್ಮಲ್ಲಿ ಯಾವುದೇ ತರನಾದಂತಹ ಭಿನ್ನಾಭಿಪ್ರಾಯ ಇಲ್ಲ. 5 ಜನ ಕಾಂಗ್ರೆಸ್ ಶಾಸಕರು, 2 JDS ಶಾಸಕರು, ಎಲ್ಲರದ್ದು ಸಹ ಒಂದೇ ಅಭಿಪ್ರಾಯ ಇದೆ, ಮಾನ್ಯ ದೇವೇಗೌಡರು ನಮ್ಮ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಅನ್ನೋದನ್ನು ನಿನ್ನೆ ನಾವು ಮತ್ತೆ ಸಭೆ ಸೇರಿ ಪುನರ್ ಚರ್ಚೆ ಮಾಡಿ ಅದನ್ನು ಮಾನ್ಯ ದೇವೇಗೌಡರಿಗೂ ಸಹ ನಾವು ಫೋನ್ ಮುಖಾಂತರವಾಗಿ ಸಂದೇಶವನ್ನು ಮುಟ್ಟಿಸಿದ್ವಿ. ಅದಾದ್ಮೇಲೆ ಅವರು ಚರ್ಚೆ ಮಾಡೋಣ ಅಂತ. 21 ಲೋಕಸಭಾ ಕ್ಷೇತ್ರಗಳ ಪಟ್ಟಿ ಬಿಡುಗಡೆಯಾಗಿದೆ. ಚಿಕ್ಕೋಡಿ, ಕೋಲಾರ, ಮಂಡ್ಯ ಸೇರಿದಂತೆ 7 ಕ್ಷೇತ್ರಗಳಿಗೆ ನಾಳೆ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಲಿದೆ ಎಂದು BJP ಪಕ್ಷದ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಹೇಳಿದರು. ನಾನು ಕೊಟ್ಟ ಸಲಹೆಯಂತೆ, ನನ್ನ ನಿರೀಕ್ಷೆಯಂತೆ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದೆ. ಭೂಮಿ ಸಮಾಜಕ್ಕೆ ಒಂದು ಕ್ಷೇತ್ರದ ಟಿಕೆಟ್ ಕೇಳಿದ್ದಾರೆ, ಅದನ್ನು ಹೈಕಮಾಂಡ್ ಗಮನಕ್ಕೆ ತಂದಿದ್ದೇವೆ. ಮಂಡ್ಯ ಕ್ಷೇತ್ರಕ್ಕೆ ಅಭ್ಯರ್ಥಿ ಬಿಡುಗಡೆಯಾಗಿಲ್ಲ, ನೋಡೋಣ. ಬಳ್ಳಾರಿ ಅಭ್ಯರ್ಥಿ ಎಲ್ಲರೊಂದಿಗೆ ಚರ್ಚಿಸಿ ಅಂತಿಮ ಮಾಡಲಾಗಿದೆ, ಯಾವುದೇ ಗೊಂದಲ ಇಲ್ಲ ಎಂದು BS ಯಡಿಯೂರಪ್ಪ ಹೇಳಿದ್ದರು. ಕ್ಷೇತ್ರ ಕೊಡಬೇಕು ಅಂತ ಅವರ ಅಪೇಕ್ಷೆ ಇದೆ. ನಾವು ಸುದ್ದಿಯನ್ನು ಕೇಂದ್ರಕ್ಕೆ ತಲುಪಿಸಿದ್ದೇವೆ, ನೋಡೋಣ ಏನು ಮಾಡ್ತಾರೆ. ಪೆಂಡಿಂಗ್ ಮಂಡ್ಯ ಇಲ್ಲಿ ಪಟ್ಟಿಯಲ್ಲಿ ಯಾವುದೇ ಹೆಸರು ಬಿಡುಗಡೆ ಆಗಿಲ್ಲ ಸರ್. ಪೆಂಡಿಂಗ್ ಯಾಕಾಗಿದೆ ಒಂದು ಕ್ಷೇತ್ರದ ಪೆಂಡಿಂಗ್ ಯಾಕಾಗಿದೆ? ನಾನು ಹೆಂಗ್ರಿ ಹೇಳಕ್ಕೆ ಅಲ್ಲ, ಯಾಕಂದ್ರೆ ಬೆಂಗಳೂರು ದಕ್ಷಿಣ ತೇಜಸ್ವಿನಿ ಕೊಡಬೇಕು ಬೇಡ ಅನ್ನೋಂಥ ನಿಮಿಷನ ಈಗ ಕೇಂದ್ರದಿಂದ ಬಿಡುಗಡೆ ಆಗಿರೋ ಪಟ್ಟಿ ನಾನು ನಿಮ್ಮ ಕಣ್ಮುಂದೆ ನಿಮಗೂ ಗೊತ್ತಿರೋ ನನಗೂ ಗೊತ್ತಿರೋ ನಿಮ್ಗೆ ಹೇಳ್ತಾ ಇದ್ದೇನೆ.
ನಿಮ್ಮ 7 ಜನರದ್ದು ನಾಳೆ ಬಿಡುಗಡೆ ಮಾಡ್ಬೋದು, ಅವ್ರದೇ ಆದಂಥ ಕೆಲವರು ಅಭಿಪ್ರಾಯಗಳನ್ನು ತಗೊತಾ ಇರ್ಬೋದು, ಅನೇಕ ಕಾರಣಗಳಿರುತ್ತಲ್ಲ ಡಿಲೇ ಮಾಡೋಕ್ಕೆ, ಆ ಕಾರಣದಿಂದ ಡಿಲೇ ಆಗಿರ್ಬೋದು, ನಾಳೆ ಬಿಡುಗಡೆ. ಮತ್ತೆ ಸರ್ ಬಳ್ಳಾರಿದು